ಇದರ ಸುವರ್ಣ ಮಿಲನ 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 ಯಾರ್ ತಿಂದು ಬಿಟ್ಟು ಹೇಳ್ತಾ ಇದೀನಿ ಅಯ್ಯೋ ಬೇಡ ರೀ ಕೈ ಸುಡುತ್ತೆ ಮನಸ್ಸೇ ಸುಟ್ಟು ಹೋಗ್ತಿದೆ ಇನ್ ಕೈ ಸುಟ್ರೆ ಏನು ನಷ್ಟ ಆಗಲ್ಲ ನನ್ನ ಮಾತು ಮುಗಿಸೋವರೆಗೂ ನೀನು ಸುಮ್ಮನೆ ಇದ್ಬಿಡು ಪ್ಲೀಸ್ ज्योति मुट्टी प्रमाण माडि हेळ्ता इदीनि माव ननिंद तप्पागिरोदु निज आदरे ईग नानु याव तप्पु माड्तिल्ल माडोदु इल्ल इन्नोब्बर बग्गे केट्टदागि योचने माडल्ल आसे पडल्ल इदे सत्य इदिष्टे सत्य नीविद्द नम्बुत संतोष नाने यार कण्गू कांते इद्दागे मनेयिंद आचे होट्टोगि बिड्तीनि बन्नि कूत्कोळ्ळि इदेनु इदु कईयेल सुटोल नोड़प इष्टेल केकोनप निन्ना अर्थम प्लीज मन बिटोर कणप नन यार मेलू कोप इला कण यारद नेर मन मेले बीलते नन के भय आगते अदे आगमती ನೋಡಿ ನೀವಿಬ್ಬರು ಸುಖವಾಗಿ ಸಂತೋಷವಾಗಿ ಇದ್ದಬಿಟ್ರೆ ನನಗೆ ಅಷ್ಟೇ ಸಾಕು ನಾನು ಯಾರನ್ನು ದೂಷಣೆ ಮಾಡಲ್ಲ ಮನೆ ಬಿಟ್ಟು ಹೋಗಲ್ಲ ಸರಿನಾ ನನಗೇನು ತೋಚ್ತಾನೆ ಇಲ್ಲ ನಾನು ಹೇಗೆ ಕನ್ವಿನ್ಸ್ ಮಾಡಲಿ ಏನು ಹೇಳಲಿ ಅವಳಿಗೆ ಏನು ಹೇಳಿದ್ರು ಇನ್ನು ಹಠಕ್ಕೆ ಬಿಳ್ತಿದ್ದಾಳೆ ಅದನ್ನ ಹೇಗಪ್ಪ ತಡಿಲಿ ಸರಿ ಇದೊಂದು ಪ್ರಯತ್ನ ಮಾಡ್ತೀನಿ ಪ್ರಭು ಈ ಪ್ರಯತ್ನದಿಂದ ಆದ್ರೂ ಎಲ್ಲ ಸರಿ ಮಾಡಪ್ಪ ಪ್ರಾರ್ಥನಾ ಕಡೆಯದ ಕೇಳ್ತಾ ಇದೀನಿ ಸಮರ್ಥ ಕಳಿಸಿ ಡೈವರ್ಸ್ ನೋಟಿಸ್ ನಾ ವಾಪಸ್ ತಗೊಳ್ತೀಯೋ ಇಲ್ವೋ ಇಲ್ಲ ಅಂತ ಹೇಳಿದ್ನಲ್ಲಪ್ಪ ಹಠ ಮಾಡಬೇಡ ಪ್ರಾರ್ಥನಾ ಮತ್ತೆ ಮತ್ತೆ ಕೇಳ್ತಾ ಇದೀನಿ ಒಳ್ಳೆ ಮಾತಲ್ಲಿ ಹೇಳಿದನ್ನ ಕೇಳಿದ್ರೆ ಸರಿ ಸಮರ್ಥನ ಕ್ಷಮಿಸಿ ಅವನ ಜೊತೆ ಸಂಸಾರ ಮಾಡಿದ್ರೆ ಸರಿ ಇಲ್ಲಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಏನು ಬೇಕಾದರೂ ಆಗಲಿ ಎಲ್ಲದಕ್ಕೂ ನಾನು ಸಿದ್ಧವಾಗೇ ಇದೀನಿ ಹೌದಾ ಸರಿ ಆಗಿದ್ರೆ ಇಷ್ಟು ದಿನ ಅಮ್ಮನ ಕಳ್ಕೊಂಡು ನರಳ್ತಿದ್ದೆ ಇನ್ಮೇಲೆ ಅಪ್ಪನ ಕಳ್ಕೊಂಡು ಸಂತೋಷವಾಗಿರಿ ನೀನು ಅಪ್ಪ ಅಪ್ಪ ನಿಂತ್ಕೊಳ್ಳಪ್ಪ ಅಪ್ಪ ಅಪ್ಪ ನಿಂತ್ಕೊಳ್ಳಪ್ಪ ಅಪ್ಪ ಏನು ಮಾಡ್ತಿದ್ದೀಯಾ ಅಪ್ಪ ನಿಂತ್ಕೋಪ್ಪ ಅಪ್ಪ मगे ना बदक प्रयोजन ना सत्मेलेने बुद्धि बरोदु अप्पा, अप्पा।
प्लीज बागल तेगे अप्पा अप्पा येन माड्कोतिद्या नीनु प्रार्थना अप्पा हग्ग हाकोतिद्दारे अवरन्न तडी मारे प्लीज कणे अवळु बर्तिद्दाळप्प निम्म कै मुगिद केळ्कोतीनि दयविट्टु एनु माड्कोबेडिप्प इल्ल मगळे ई सल नानु हिंदक्के बरल्ल मगळिगे इष्टोंदु हठ इदे अंदमेले नानु अवळिगे अप्पा नन्न माति मनेयल्लि नडेयतिल्ल अंदमेले नानु बदुकिद्दु वेस्तने अवळु नेम्मदियागिरलि सुखवागिरम्म नीनु प्रार्थना अप्पन तप्पायितु अंत केळ्कोळे इन्मेले भावन जोते इर्तीनि अंत हेळे प्लीज कणे अप्पा प्रार्थना अड़के मन हम बल हकट्लप अय्यो प्रार्थना प्लीज प्लीज ना कोबेड़ी तई प्लीज प्रार्थना अय्यो अम्मा प्रार्थना दुड़क बड़ कणे बेड़प नं तड़ीबे नानू निम्न तड़ियल अम्म जगत नहीं हमको नानू निम जो बंदी अयो बेड़ ती हठ मेड़ नं इलाप नानू निम हे नंगिष्ट बंद ना नानेनको बेड़म बेड़प नहीं आमेल बलवंत डिवोर्स वापस तक अद्क नान मे आत्महत्यकोड़क होगा बेवत मुग्द निम् काल बीड़ती मगे इन मुद्दे नहीं कल डवर्स विषय नहीं बंदीरम आचे बम दय कम शक्ति कण्मे बदक्रे साकू बलव विषय एष्ट बंदू हम बार कणे बदकद्रे अस्टे साकु ಹೇಳಿ ಮವ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಮರ್ಥ प्रार्थना नम कई मीर होगिटे ये कारणकू ये रीतियालू कन्विन्स नानेन कड़मे मोती होते नन मुंचे ताने हेच्चु कड़मे मोक होबिटल इष्टादलू बलवंत नन शक्ति ननगीग ನನ್ನ ಮಗ ಜೀವ ಮುಖ್ಯನೋ ಜೀವನ ಮುಖ್ಯನೋ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ ಈಗ ಹೆಂಗ್ ನೋಡಿದ್ರು ಅವನ ಜೀವ ತನ್ನ ಮುಖ್ಯ ಜೀವ ಇದ್ರೆ ಸಾಕು ಮುಂದೆ ಯಾವುದು ಬೇಕಾದರೂ ಜೀವನನ ಸರಿ ಮಾಡ್ಕೊಬಹುದು ಆದರೆ ಈಗ ಅವನ ಫೋರ್ಸ್ ಮಾಡಕ್ಕೆ ಹೋಗಿ ಅವನ ಜೀವಕ್ಕೆ ಏನಾದರೂ ತೊಂದರೆ ಆದ್ರೆ ನಾನು ಏನು ಮಾಡಲಪ್ಪ ಹಾಗಾದ್ರೆ ಬೇರೆ ದಾರಿನೇ ಇಲ್ಲ ಅಂತೀರಾ ಮಾವ प्रार्थना नाटक के ना मगलिंदू दूर आगे अद निम कईलू गंडी मतडक अदान सरीमको अद्नबिटू मूर्त जगू मेले कंप्लेंट यहा संबंध ते हर आगत कंप्लेंट नानल अर्थम यू ट्रई मे नोड़प अर्थ आगतीलो नर्थ आगतीलो
ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮ ಸಂಸಾರ ಸರಿ ಹೋಗಬೇಕು, ನೀವಿಬ್ಬರು ಒಂದಾಗಿರಬೇಕು ಅಂದ್ರೆ ಅದಕ್ಕೆ ನೀವಿಬ್ಬರು ಮಾತ್ರನೇ ಪ್ರಯತ್ನ ಮಾಡಬೇಕು. ಇಂಥ ವಿಷಯದಲ್ಲಿ ನಾವು ಯಾವಾಗಲೂ ಹೊರಗಿನವರಾಗೆ ಉಳ್ಕೊಂಡು ಬಿಡ್ತೀವಿ. ನಾವು ಏನೇ ಎಷ್ಟೇ ಹೇಳಿದ್ರು ಅದು ಉಪದೇಶ ಅನ್ಸುತ್ತೆ ಹೊರತು ಸಂಸಾರ ಸರಿ ಮಾಡೋಕ್ಕೆ ದಾರಿ ಅಂತೂ ಆಗಲ್ಲ. ಮತ್ತೆ ಇವಾಗ ಏನು ಮಾಡೋಣ ಮಾವ? ವಿಧಿ ಇಲ್ಲ, ಫೈನಲಿ ನೀನೇ ಅವಳ ಹತ್ರ ಮಾತಾಡಬೇಕು. ನನಗೆ ಬೇರೆ ಆಪ್ಷನ್ಸ್ ಇಲ್ಲ. ನೋಡು ಸಮರ್ಥ, ಅವಳ ಹತ್ರ ಜೋಪಾನವಾಗಿ ಮಾತಾಡಪ್ಪ, ಪ್ರೀತಿಯಿಂದ ಮಾತಾಡು. ಅವಳ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡು. ಈ ಸಲ ಕನ್ವಿನ್ಸ್ ಆದರೆ ಎಲ್ಲ ಸರಿ ಹೋಗುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಯಾವತ್ತಿಗೂ ನೀವಿಬ್ಬರು ದೂರ ದೂರನೇ ಇರಬೇಕಾಗತ್ತೆ. ಸಮರ್ಥ, ಇದು ನಿಮ್ಮಿಬ್ಬರ ಸಮಸ್ಯೆ ಮಾತ್ರ ಅಲ್ಲಪ್ಪ, ಇದರ ಸಂಸಾರದ ಪ್ರಶ್ನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮಗು ಜೀವನದ ಪ್ರಶ್ನೆ. ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಇದ್ರೆ ಆ ಮಗು ಭವಿಷ್ಯ ಏನಾಗ್ಬೇಕು ಹೇಳು? ಇದಿಷ್ಟನ್ನು ಮನಸ್ಸಲ್ಲಿಟ್ಕೊಂಡು ಅವಳ ಹತ್ರ ಜೋಪಾನವಾಗಿ ಮಾತಾಡಿ ಅವನ್ನ ಕನ್ವಿನ್ಸ್ ಮಾಡಬೇಕು. ಸರಿ ಮಾವ, ಕಡೆಯ ಸಲ ನಾನು ನನ್ನ ಮಗಳಿಗೋಸ್ಕರ ಒಂದು ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಅವಳು ಒಪ್ಕೊಂಡ್ರೆ ಸರಿ, ಮತ್ತೆ ಏನಾದರೂ ಹಠ ಮಾಡಿದ್ರೆ ಮಾತ್ರ. ಬೇಡಪ್ಪ, ನೀನು ಮಾತ್ರ ಹಠ ಮಾಡಬೇಡ. ಮತ್ತೊಂದ್ಸಲ ಸೋತ್ ನೋಡಪ್ಪ. ಟ್ರೈ ಮಾಡ್ತೀನಿ ಮಾವ. ಇದೀವರೆಗೂ ಅವಳು ಅಂದಿರೋ ಮಾತನ್ನ ನೆನೆಸ್ಕೊಂಡ್ರೆ ಇನ್ನು ನಾನು ಏನು ಮಾಡಿದ್ರು ವೇಸ್ಟ್ ಅನ್ನಿಸ್ತಾ ಇದೆ. ಮತ್ತು ನಿಮಗೋಸ್ಕರ, ನೀವು ಹೇಳ್ತಿದ್ದೀರಾ ಅಂತ ನನ್ನ ಮಗಳಿಗೋಸ್ಕರ ಒಂದು ಪ್ರಯತ್ನ ಮಾಡ್ತೀನಿ. ಸರಿನಪ್ಪ. ವಿಷಯ ಇಷ್ಟೊಂದು ಸೀರಿಯಸ್ ಆಗೋಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸರ್. ನೀವು ಪ್ರಾರ್ಥನಾ ಮೇಡಮ್ ಅವತ್ತೇ ಕಾಂಪ್ರಮೈಸ್ ಆದ್ರಿ ಅಂತ ಹೇಳಿದ್ರಿ. ಎಲ್ಲರ ಮುಂದೆ ಹೇಳಿಕೊಂಡು ನನ್ನ ಮರೆಗೆ ನಾನು ತಗೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಅಲ್ಲೆಲ್ಲೂ ಹೇಳಲಿಲ್ಲ. ಅದು ಅಲ್ಲದೆ ನನ್ನ ವಿಷಯ ಹೀಗಿದೆ ಅಂತ ಗೊತ್ತಾದರೆ ಐಶ್ವರ್ಯ ಹರ್ಷ ಇಬ್ಬರು ಡಿಸ್ಟರ್ಬ್ ಆಗ್ತಾರೆ. ನೀವು ಅಷ್ಟೇ, ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಆಯಿತು ಸರ್, ಬಟ್ ಇವಾಗ ಏನು ಮಾಡ್ತೀರಿ? ನನಗೂ ಗೊತ್ತಾಗ್ತಿಲ್ಲ, ಬೇರೆ ವಿಧಿ ಇಲ್ಲ, ನಾನೇ ಹೇಗಾದರೂ ಮಾಡಿ ಅವಳನ್ನ ಒಪ್ಪಿಸ್ಬೇಕು. ಸರ್, ಇಷ್ಟೆಲ್ಲ ಆದಮೇಲೆ ಅವರು ಒಪ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಗೊತ್ತಿಲ್ಲ, ನಾನು ಏನೇ ಹೇಳೋಕೆ ಹೋದರೂ ನೆಗೆಟಿವ್ ಆಗಿ ತಿಳ್ಕೊತಾಳೆ, ನೆಗೆಟಿವ್ ಆಗಿ ಆನ್ಸರ್ ಮಾಡ್ತಾಳೆ. ಅವಳನ್ನ ಸಮಾಧಾನ ಮಾಡ್ಕೊಂತೂ ನನ್ನ ಕೈಯಲ್ಲಿ ಆಗ್ತಿಲ್ಲ, ಬೇರೆ ದಾರಿನೂ ತೋಚ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟು ಹುಚ್ಚಿಡ್ದಂಗೆ ಆಗ್ತಾ ಇದೆ. ಸರ್, ಇದೆಲ್ಲದಕ್ಕೊಂದು ದಾರಿ ಇದೆ ಸರ್, ಆದರೆ ಸ್ವಲ್ಪ ಕಷ್ಟ. ನೀವೇನಾದರೂ ಧೈರ್ಯ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ ಮಿಲನ ಮಿಲನ. ನನಗಂತೂ ತಲೆ ಕೆಟ್ಟು ಹುಚ್ಚಿಡ್ದಂಗೆ ಆಗ್ತಾ ಇದೆ. ಸರ್, ಇದೆಲ್ಲದಕ್ಕೊಂದು ದಾರಿ ಇದೆ ಸರ್, ಆದರೆ ಸ್ವಲ್ಪ ಕಷ್ಟ. ನೀವೇನಾದರೂ ಧೈರ್ಯ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಸರ್. ಅದೇನಾದರೂ ಇರಲಿ ಅಂಜನ್, ನಾನು ಎದುರಿಸ್ತೀನಿ. ಒಟ್ಟಿನಲ್ಲಿ ಸಮಸ್ಯೆ ಸರಿಯಾಗಬೇಕಷ್ಟೇ, ನಮ್ಮ ಡ್ಯಾಡ್ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ ನನಗೆ. ನೀವೇನಾದರೂ ಈ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ ಪ್ರಾರ್ಥನಾ ಅವರು ನಿಮ್ಮ ಮುಂದೆ ಸೋತು ಡೈವರ್ಸ್ ವಾಪಸ್ ತೊಗೊಂಡು ನಿಮ್ಮ ಜೊತೆ ಬಂದು ಸಂಸಾರ ಮಾಡ್ತಾರೆ ಸರ್. ಹೌದಾ? ಅದನ್ನು ಬೇಗ ಹೇಳಿಪ್ಪ ಪ್ಲೀಸ್. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಹಾಗಿದ್ರೆ ಈಗ ನೀವು ತೀರ್ಥಹಳ್ಳಿ ಕಾಲ್ ಮಾಡಬೇಕು. ಪ್ರಾರ್ಥನಾ ಮೇಡಮ್ ಕಳಿಸ್ಯಾರಲ್ಲ ಡೈವರ್ಸ್ ನೋಟಿಸ್, ಅದಕ್ಕೆ ನಾನು ಒಪ್ಪಿಗೆ ಇದೆ ಅಂತ ಹೇಳಬೇಕು. ಏನು ಹೇಳ್ತಿದ್ದೀರಾ ಅಂಜನ್? ನಾನು ಅದು ಹೇಳಿದ್ರೆ ಪ್ರಾರ್ಥನೆ ನನಗೆ ಯಾವತ್ತೂ ಸಿಗಲ್ಲ. ಸ್ವಲ್ಪ ಪೂರ್ತಿ ಹೇಳುವವರೆಗೂ ಕೇಳಿ ಸ್ವಾಮಿ. ಈಗ ಪ್ರಾರ್ಥನಾ ಮೇಡಮ್ ಕಳಿಸಿರೋ ಡೈವರ್ಸ್ಗೆ ನಿಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ. ಅದರ ಜೊತೆ ಇನ್ನೊಂದು ವಿಷಯನೂ ಹೇಳಬೇಕಾಗತ್ತೆ. ಈಗ ಡೈವರ್ಸ್ ಆದರೆ ನೀವಿಬ್ಬರೇನೋ ಬೇರೆ ಬೇರೆ ಆಗ್ತದೆ, ಆದರೆ ಮಗು ಯಾರ ಹತ್ರ ಇರುತ್ತೆ? ಪ್ರಾರ್ಥನಾ ಅವರು ತನ್ನ ಮಗು ತನ್ನ ಹತ್ರನೇ ಇರುತ್ತೆ ಅಂತ ಅಂದ್ಕೊಂಡ್ಬಿಡಿದ್ದಾರೆ, ಆದರೆ ಅದು ಹಾಗಾಗಬಾರ್ದು. ಡೈವರ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಮಗುನ ನಾನು ಪಡ್ಕೋತೀನಿ, ಕೋರ್ಟಲ್ಲಿ ವಾದ ಮಾಡಾದರೂ ಸರಿ,
ಮಗು ನನ್ನ ಕಡೆನೇ ಬರೋ ಹಾಗೆ ಮಾಡ್ಕೋತೀನಿ ಅಂತ ನೀವು ಹೇಳಬೇಕು. ಹೇಳಿದ್ರೆ ಅಷ್ಟೇ. ಪ್ರಪಂಚದಲ್ಲಿ ಒಬ್ಬ ತಾಯಿಯಾದವಳು ಏನು ಬೇಕಾದರೂ ಬಿಟ್ಕೊಡ್ತಾಳೆ, ಆದರೆ ತನ್ನ ಮಗುನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆ ಮಗು ನಿಮ್ಮ ಹತ್ರ ಇರುತ್ತೆ ಅನ್ನೋ ವಿಷಯ ಗೊತ್ತಾದರೆ ಯಾವುದೇ ಕಾರಣಕ್ಕೂ ಆ ವಿಷಯನ ಸಹಿಸಲ್ಲ. ತನ್ನ ಮಗುನ ತನ್ನ ಹತ್ರ ಇರಿಸ್ಕೊಳ್ಳೋಕ್ಕಾದರೂ ಅವ್ರು ಡೈವರ್ಸ್ನ ವಾಪಸ್ ತೊಗೊಂಡೇ ತೊಗೊತಾರೆ ಸರ್. ಎಲ್ಲಿ ಮಗು ದೂರ ಆಗೋಗುತ್ತೋ ಅನ್ನೋ ಕಾರಣಕ್ಕಾದರೂ ಅವ್ರು ಸೋಲು ಒಪ್ಕೊಂಡೇ ಒಪ್ಕೋತಾರೆ. ಕಡೆಗೆ ವಿಧಿ ಇಲ್ಲದೆ ನಿಮ್ಮ ಜೊತೆ ಬಂದು ಸಂಸಾರ ಮಾಡೇ ಮಾಡ್ತಾರೆ. 4 ದಿನ ಕಷ್ಟ ಅನ್ನಿಸ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಒಳ್ಳೆತನ ನೋಡಿ ಅವ್ರಿಗೆ ಇಷ್ಟ ಆಗಿ ಮತ್ತೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿದ್ರು ಹುಟ್ಟಬೋದು. ಆಗ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತಲ್ಲ. ಇದೆಲ್ಲ ಸಾಧ್ಯನಾ? ನಿಜವಾಗ್ಲೂ ಇದೆಲ್ಲ ಆಗತ್ತಾ? ಖಂಡಿತ ಆಗತ್ತೆ ಸರ್, ನೀವು ಧೈರ್ಯ ಮಾಡಬೇಕಷ್ಟೇ. ಧೈರ್ಯದ ಪ್ರಶ್ನೆ ಅಲ್ಲ, ಅದು ಇನ್ನೇನೋ ಆಗಿ ಅನಾಹುತಕ್ಕೆ ಸಿಗಾಕೊಳ್ತೀನೇನೋ ಅಂತ. ನಾನು ಈ ಥರ ಎಲ್ಲ ಹೇಳಿದ್ರೆ ಖಂಡಿತ ಅವಳಿಗೆ ಆಘಾತ ಆಗತ್ತೆ, ಆಮೇಲೆ ಅವಳು ಆವೇಶದಲ್ಲಿ ಬೇರೆ ನಿರ್ಧಾರನೇ ತಗೊಂಡ್ರೆ. ಪಾಯಿಂಟ್ ಟು ಬಿ ನೋಟೆಡ್. ಅದಕ್ಕೆ ಇನ್ನೊಂದು ದಾರಿ ಇದೆ. ನೀವು ಯಾವ ವಿಷಯನೂ ನೇರವಾಗಿ ಪ್ರಾರ್ಥನಾ ಮೇಡಮ್ ಹೇಳಬೇಡಿ, ನಿಮ್ಮ ಮಾವನಿಗೆ ಹೇಳಿ. ಆದರೆ ನಮ್ಮ ಐಡಿಯಾ ಈ ಥರ ಇದೆ ಅಂತ ನಿಮ್ಮ ಮಾವನಿಗೂ ಸುಳ್ಳು ಕೊಡಬೇಡಿ. ಅವ್ರಿಗೆ ಗೊತ್ತಾದರೆ ಇದ್ರ ಸೀರಿಯಸ್ನೆಸ್ಸೇ ಹೊರಟೋಗುತ್ತೆ. ಈ ಎಲ್ಲ ಅದನ್ನು ನೀವೇ ಡಿಸೈಡ್ ಮಾಡಿ ಹೇಳ್ತಾ ಇದ್ದೀರಾ ಅನ್ನೋ ಥರ ಹೇಳಿ. ಆವಾಗ ಅವರು ಯೋಚನೆ ಮಾಡ್ತಾರೆ, ವಿಷಯನ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾರೆ. ಡೈವರ್ಸ್ ಕೊಡೋದ್ರಿಂದ ಪಾಪನ ಕಳ್ಕೋತೀಯ ಅಂತ ಪ್ರಾರ್ಥನೆಗೆ ಬುದ್ಧಿ ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ. ಆವಾಗ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತಲ್ಲ. ಏನಂತೀರಾ? ಸರಿ, ನಾನು ಇವತ್ತೇ ಮಾವಂಗೆ ಫೋನ್ ಮಾಡ್ತೀನಿ, ಸೀರಿಯಸ್ ಆಗಿ ಮಾತಾಡ್ತೀನಿ. ಒಳ್ಳೆ ತಂದಿಂದ ಹೋಗಿ ಏನೂ ಪ್ರಯೋಜನ ಆಗಲಿಲ್ಲ. ಅಟ್ಲೀಸ್ಟ್ ಈ ಕೆಟ್ಟ ಪ್ರಯತ್ನದಿಂದನಾದರೂ ಎಲ್ಲ ಸರಿ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ ಮಿಲನ. ಇದೊಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಎಲ್ಲೂ ಏನೂ ಅನಾಹುತ ಆಗದಿರೋ ಹಾಗೆ ನೀನೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಹಲೋ ಮಾವ, ನಾನು. ಏನಪ್ಪ ಸಮರ್ಥ್, ಪ್ರಾರ್ಥನಾ ಹತ್ರ ಮಾತಾಡ್ತೀಯಾ? ಇಲ್ಲ ಮಾವ, ಮಾತಾಡಿಲ್ಲ, ಮಾತಾಡೋದೂ ಇಲ್ಲ. ಯಾಕಪ್ಪ ಮತ್ತೆ ಹಠ ಹಿಡಿತಿದೆಯಲ್ಲ? ಇಲ್ಲ ಮಾವ, ನೀವು ಹೇಳಿದ ಮೇಲೆ ನಾನು ತುಂಬಾನೇ ಯೋಚನೆ ಮಾಡಿ ನೋಡಿದೆ. ನಾನು ಮೊದಲನೇ ಸಲ ಬಂದಾಗ ಬೈದು ಕಳಿಸಿದ್ಲು, ಎರಡನೇ ಸಲ ಬಂದಾಗ ಇಡೀ ರಾತ್ರಿ ಆಚೆ ಹಾಕಿದ್ಲು, ಮೂರನೇ ಸಲ ಬಂದಾಗ ನಾನು ಎಷ್ಟೇ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ರು ಅವಮಾನ ಮಾಡ್ಬಿಟ್ಟು ಕಳಿಸಿದ್ಲು, ನಾಲ್ಕನೇ ಸಲ ಬೆಂಗಳೂರಿಗೆ ಬಂದಾಗಲೂ ಅಷ್ಟೇ ಅವಮಾನ ಮಾಡ್ಬಿಟ್ಟು ಹೊಟ್ಟೋದ್ಲು, ಐಶ್ವರ್ಯನ ಮದುವೆಗೆ ಬಂದಾಗ ಅಷ್ಟೆಲ್ಲ ಮಾತಾಡಿ ರಿಜೆಕ್ಟ್ ಮಾಡಿದ್ಲು. ಅದಾದ್ಮೇಲೆ ನಾನು ಎಷ್ಟೋ ಸಲ ಟ್ರೈ ಮಾಡಿದೆ, ಮಗುಗೆ ನಾಮಕರಣ ಮಾಡೋವಾಗಂತೂ ಎಂಥ ಬೇಜಾರು ಮಾಡಿಬಿಟ್ಲು. ಅಷ್ಟೆಲ್ಲ ಆದಮೇಲೆ ತಾನೇ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂದ್ಲು. ಅದಾದ್ಮೇಲೆ ನಾನು ಅದನ್ನು ತಡೆಯೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಕಡೆಗೆ ಡಿವೋರ್ಸ್ ನೋಟಿಸ್ ಕಳಿಸೇ ಬಿಟ್ಲು. ನನ್ನ ಪ್ರಯತ್ನ ಮೀರಿ ಇಷ್ಟೆಲ್ಲ ಆಗ್ತಿದೆ ಅಂತಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಮಾವ, ಅವಳಿಗೆ ನನ್ನ ಮೇಲೆ ಯಾವುದೇ ರೀತಿಯಾದ ಮನಸ್ಸಿಲ್ಲ. ಮನಸ್ಸಿಲ್ಲದೆ ಇರೋಳಿಗೆ ಬಲವಂತದಿಂದ ಏನೇನೋ ಮಾಡಿ ಒಪ್ಪಿಸೋದಕ್ಕೆ ನನಗೆ ಮನಸ್ಸಿಲ್ಲ. ಏನು ಹೇಳಕ್ಕೆ ಹೊರಟಿದೀಯಪ್ಪ ನೀನು? ಇಷ್ಟೇ ಮಾವ, ಪ್ರಾರ್ಥನೆಗೆ ನಾನು ಬೇಡ ಅಂದಮೇಲೆ ನನಗೂ ಪ್ರಾರ್ಥನೆ ಬೇಡ. ಅಯ್ಯೋ ದೇವ್ರೆ, ಬಿಡ್ತು ಅಣ್ಣಪ್ಪ, ಹಂಗೆಲ್ಲ ಮಾತಾಡ್ಬೇಡಪ್ಪ, ತಪ್ಪು ಕಣಪ್ಪ. ನೋಡು, ಎಲ್ಲ ಸರಿ ಮಾಡೋ ಟೈಮಲ್ಲಿ ನೀನೇ ಹಿಗ್ ದುಡುಕ್ಬಿಟ್ರೆ ಹೆಂಗೋ? ನಾನು ದುಡುಕ್ತಿಲ್ಲ ಮಾವ, ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದೀನಿ. ಅವಳು ಹೇಳ್ದಂಗೆ ನಾನು ಅವಳಿಂದ ದೂರ ಹೋಗೋದಕ್ಕೆ ತಯಾರಾಗಿದ್ದೀನಿ. ಅವಳಿಗೆ ನಾನು ಬೇಕಿಲ್ಲ ಅಂತ ತಾನೇ ಡಿವೋರ್ಸ್ ಕೊಡೋಕ್ಕೆ ರೆಡಿಯಾಗಿರೋದು. ನನಗೂ ಅವಳು ಬೇಕಿಲ್ಲ, ಅವಳು ಡಿವೋರ್ಸ್ ನೋಟಿಸ್ನ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸಮರ್ಥ್, ನೀನು ತಮಾಷೆಗೂ ಅಂದ್ಬಿಡಪ್ಪ,
ಇದು ಹುಡುಗಾಟ ಆಡೋ ವಿಷಯ ಅಲ್ಲ, ಅರ್ಥ ಮಾಡ್ಕೊಳ್ಳೋ. ಇಲ್ಲ ಮಾವ, ಯಾವುದನ್ನ ಏನ್ ಮಾಡಿದ್ರೆ ಹೇಗೆ ಸರಿ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೀನಿ, ಆದ್ರೆ ಈ ವಿಷಯ ಮಾತ್ರ ಯಾವತ್ತಿಗೂ ಸರಿ ಹೋಗೋದಿಲ್ಲ. ನಾನು ಅವಳನ್ನ ಎಷ್ಟು ಪ್ಲೀಸ್ ಮಾಡೋದಕ್ಕೆ ಹೋದ್ರು ಅವಳನ್ನ ನನಗೆ ಯಾವತ್ತಿಗೂ ಮನುಷ್ಯ ಅಂತಾನು ಟ್ರೀಟ್ ಮಾಡಲಿಲ್ಲ. ಹಾಗಿದ್ಮೇಲೆ ನಾನ್ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಅದಕ್ಕೆ ಅವಳ ಆಸೆನೆ ಬಿಟ್ಬಿಟ್ಟೆ. ಒಂದ್ ವಿಷಯ ಅಂತೂ ನಾನು ನಿಮ್ಗೆ ಹೇಳಲೇಬೇಕು ಮಾವ, ಪ್ರಾರ್ಥನಾ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾಳೆ. ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸೊ ನಮ್ಮಿಬ್ಬರಿಗೆ ಡಿವೋರ್ಸು ಆಗುತ್ತೆ, ನಾವಿಬ್ರು ದೂರ ದೂರನೂ ಆಗ್ತೀವಿ. ಆದರೆ ಒಂದು ವಿಷಯ ಮಾತ್ರ ಅವಳಿಗೆ ನೆನಪಲ್ಲಿಟ್ಕೊಳಕ್ಕೆ ಹೇಳಿ, ನಮ್ಮ ಕೇಸು ಕೋರ್ಟ್ಗೆ ಹೋದಾಗ ನಾನು ನನಗೆ ನನ್ನ ಮಗಳು ಬೇಕು ಅಂತೀನಿ. ಪ್ರಾರ್ಥನಾ ನನ್ನ ದೂರ ಮಾಡಿದ ಮಾತ್ರಕ್ಕೆ ನಾನು ನನ್ನ ಮಗಳನ್ನು ದೂರ ಮಾಡ್ಕೊಳ್ತೀನಿ ಅಂತ ಯಾವ ಕಾರಣಕ್ಕೂ ಅನ್ಕೋಬೇಡಿ. ಅದೇನೇ ಆದರೂ ಸರಿ, ಎಷ್ಟೇ ಕಷ್ಟ ಬಂದರೂ ಸರಿ, ಅದೆಷ್ಟೇ ಖರ್ಚಾದರೂ ಸರಿ, ನನ್ನ ಮಗಳು ನನ್ನ ಕಡೆಗೆ ಬರಬೇಕು. ಅದೇ ಥರಕ್ಕೆ ವಾದ ಮಾಡಿಸಿ ನನ್ನ ಮಗಳನ್ನ ನಾನು ಪಡ್ಕೋತೀನಿ. For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.